ಆಜಾದಿಕ ಅಮೃತ ಮಹೋತ್ಸವ ಅಂಗವಾಗಿ ಉಚಿತ ವೈದ್ಯಕೀಯ ಶಿಬಿರವನ್ನ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮಂಗಳೂರಿನ ಶಲ್ಯತಂತ್ರ ವಿಭಾಗದ ವೈದ್ಯರಿಂದ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಸಂತ ನಿರಂಕಾರಿ ಸಂಘ ಭವನ ನೆಲಗುಡ್ಡೆ ಎಳತ್ತೂರು ಗ್ರಾಮ ಮುಲ್ಕಿಯಲ್ಲಿ ನಡೆಸಲಾಯಿತು। ಈ ಶಿಬಿರದ ಉದ್ಘಾಟನೆಯನ್ನ ಪಂಚಾಯತ್ ಸದಸ್ಯರಾದ ಮನೋಹರ್ ಕೋಟ್ಯಾನ್ ಸಂತ ನಿರಂಕಾರಿ ಸಂಘದ ಉಸ್ತುವಾರಿಯಾದ ಚಂದ್ರಹ ಸಾಮೀನವರ ನೇತೃತ್ವದಲ್ಲಿ ನಡೆಸಲಾಯಿತು। ಮಂಜುನಾಥ್ ಪೂಜಾರಿ ಮುಲ್ಕಿ ಸದಾಶಿವ ದೇವಾಡಿಗ ಮುಲ್ಕಿ ಕೋಶಾಧಿಕಾರಿ ತ್ರಿಲೋಕ್ ಕ್ಯಾನ್ಯಾನ್ ಲೆಕ್ಕ ಪರಿಶೋಧಕ ದಾಮೋದರ್ ಕೋಟ್ಯಾನ್ ನಳಿನಾಕ್ಷಿ ಲಲಿತಾ ಮತ್ತು ಇತರ ಸಂತ ನಿರಂಕಾರಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು। ಸ್ವಯಂ ಸೇವಕರಾದ ನಿರಂಜನ್ ಪೈ ಮತ್ತು ಸದಾಶಿವ ಹೆಗಡಿಯವರು ಶಿಬಿರಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಒದಗಿಸಿ ಮತ್ತು ಕಾರ್ಯಕ್ರಮವನ್ನು ಉತ್ತಮವಾಗಿ ನೆರವೇರಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ। ಮುಖ್ಯ ವೈದ್ಯಕೀಯ ಸಲಹೆಗಾರರಾಗಿ ಕರ್ನಾಟಕ ಆಯುರ್ವೇದ ಕಾಲೇಜು ಇದರ ಶಲ್ಯತಂತ್ರ ವಿಭಾಗದ ಮುಖ್ಯ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಎಲಿಜಬೆತ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂತೋಷ್ ಕೇರಳ ಪದ್ಧತಿ ಮರ್ಮ ಚಿಕಿತ್ಸೆಯಲ್ಲಿ ಪರಿಣಿತಿಯನ್ನು ಹೊಂದಿದ ಡಾಕ್ಟರ್ ಸಂಜನಾ ಕಾರ್ಯನಿರ್ವಹಿಸಿದರು। ಗುದಗತ ವ್ಯಾಧಿಗಳಾದ ಫೈಲ್ಸ್ ಪಿಸ್ತುಲಾ ಬಂಗಂದರ ಮತ್ತು ಅಣಿ ಕೆಡು ಇತರ ದುರ್ಮಾಂಸಗಳಾದ ವ್ಯಾಡ್ಸ್ ಕಾರ್ನ್ ಸಿಸ್ಟ್ ದೀರ್ಘಕಾಲೀನ ಹುಣ್ಣುಗಳು ಮಧುಮೇಹ ಕಾಲಿನ ನರವೂತ ಮುಂತಾದ ವ್ಯಾಧಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶಲ್ಯತಂತ್ರ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಯಾದ ಡಾಕ್ಟರ್ ಹರ್ಷಿತಾ ಅವರು ನೀಡಿದರು। ವಿಶೇಷವಾಗಿ ಮೂಳೆ ಮುರಿತ ಸಂಬಂಧಿತ ರೋಗಗಳಿಗೆ ಉಚಿತ ತಪಾಸಣೆ ಚಿಕಿತ್ಸೆ ಮತ್ತು ಕೇರಳ ಪದ್ಧತಿಯ ಮರ್ಮ ಚಿಕಿತ್ಸೆಯ ಮಾಹಿತಿ ಮತ್ತು ಸಲಹೆಯನ್ನು ನೀಡಿದರು। ಈ ಶಿಬಿರದ ಫಲವನ್ನು ಒಟ್ಟು 55 ರೋಗಿಗಳು ಪಡೆದುಕೊಂಡರು। ಈ ಸಂದರ್ಭದಲ್ಲಿ ಡಾಕ್ಟರ್ ಮನುಚಂದ್ರನ್ ಡಾಕ್ಟರ್ ಹರ್ಷವರ್ಧನ್ ಅವರು ಶಿಬಿರದ ಸಂಯೋಜಕರಾಗಿ ಸಹಕರಿಸಿದರು। ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮುಲ್ಕೇ।